1400 ಕೋಟಿ ರೂಪಾಯಿ ಖರ್ಚು ಮಾಡಿ ಎಚ್ ಎನ್ ವ್ಯಾಲಿ ಈ ಜಿಲ್ಲೆಗೆ ತಂದಿದ್ದಾರೆ, ಅದು ಮೂರನೇ ಹಂತದ ಪರಿಷ್ಕಾರ ಸರ್. ಸರ್ ಜನಗಳಿಗೆ ಅದು ರೋಗ ನೀಡತಕ್ಕಂತ ಒಂದು ಇದಿದೆ. ಮೂರನೇ ಹಂತದ ಪರಿಷ್ಕರಣೆ ನೀರು ಜನಗಳ ಬೇಡಿಕೆ ಆಗಿದೆ ಸರ್. ನಮ್ಮ ಸರ್ ಇವರು ಬಡಾಯಿ ಕೊಚ್ಕೊಂತಾ ಇದಾರಲ್ಲ, ನಾನು ಎಚ್ ಎನ್ ವ್ಯಾಲಿ ಕೊಡೋದು ಅಂತ ಸರ್. ಒಂದು ಎಮ್ ಎಲ್ ಎಗೆ 1400 ಕೋಟಿ ತರೋ ಪವರ್ ಇರುತ್ತಾ ಸರ್? ನಮಗೆ ಕಾಮನ್ ಸೆನ್ಸ್ ಬೇಡವಾ? ಆವತ್ತು ಕ್ಯಾಬಿನೆಟ್ಟಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ರಮೇಶ್ ಕುಮಾರ್ ಸಾಹೇಬರು ಇವರೆಲ್ಲ ಅಪ್ರೂವಲ್ ಕೊಟ್ಟಿದ್ದಕ್ಕೆ ಅದು ಬಂದಿದ್ದು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಅವತ್ತು ಕೊಟ್ಟಿದ್ದು ಎರಡನೇದು. ಮೂರನೇ ಹಂತದ ಪರಿಷ್ಕರಣಕ್ಕೆ ಬರೋಷ್ಟೊತ್ತಿಗೆ ಬೇರೆ ಸರ್ಕಾರ, ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಇವರು ಮಿನಿಸ್ಟರ್ ಆಗಿದ್ರೆ ತಾನೆ ಏನು ಕಡಲೆಕ ಬೀಜ ತಿಂತಿದ್ರಂತ 3 ವರ್ಷದಿಂದ ತರಬಾರ್ದಂತ. ನಾನು ಹೇಳ್ತೀನಿ, ನಮ್ಮ ಸರ್ಕಾರನ ಒಪ್ಪಿಸಿ ಸರ್ ಸಿದ್ದರಾಮಯ್ಯ ಸಾಹೇಬರು, ವೀರಪ್ಪ ಮೊಯ್ಲಿ ಸಾಹೇಬ್ರ ಆಶೀರ್ವಾದ ಇಲ್ಲ ಅಂದಿದ್ರೆ ಅದು ಬರೋದಾ ಸರ್? ಸರ್ ಒಂದು ಎಮ್ ಎಲ್ ಎ 1400 ಕೋಟಿಗೆ ಅಪ್ರೂವಲ್ ತರೋಕ್ಕಾಗುತ್ತಾ ಸರ್ ಎಲ್ಲಿಂದಾದರೂ? ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟರೆ ಇವ್ರೇನು ಮಾತಾಡಿದ್ರು ಅವತ್ತು ಸಿದ್ದರಾಮಯ್ಯ ಸಾಹೇಬರು ಆಧುನಿಕ ಭಗೀರಥರು ಅಂದರೆ ಇವತ್ತು ಆ ಪದ ಎಲ್ಲೋಯ್ತು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಬೈತಾರೆ, ಸುಧಾಕರ್ ಅವರೇ ನಾಲಿಗೆ ಹಿಡಿತದಲ್ಲಿ ಇಟ್ಕೊಳ್ಳಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋಕೆ 10 ಸಲ ಯೋಚನೆ ಮಾಡಿ ಅಂತ. ಹಿರಿಯ ನಾಯಕರ ಬಗ್ಗೆ ಮಾತಾಡುವಾಗ ಗೌರವ ಇರಬೇಕು. ಮೊನ್ನೆನೂ ನೀವು ಟಂಗ್ ಸ್ಲಿಪ್ ಆಗಿದ್ದೀರಾ, ನಾವು ಸುಮ್ಮನೆ ಇರಲ್ಲ ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ. ನಿಮಗೆ ಎಲ್ಲ ಮಾತಾಡೋಕೆ ನಿಮಗಿಂತ ಜೋರಾಗಿ ಮಾತಾಡ್ತೀವಿ. ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಹೋದ್ರೆ ನಿಮಗೆ ಅಷ್ಟಿದ್ರೆ ಕನ್ನಡ ಮೀಡಿಯಮಲ್ಲಿ ಓದಿರೋರ್ರಿ ನಮಗೆ ಎಷ್ಟಿರುತ್ತೆ? ತರ್ತೀವಿ ಸರ್, ನಮ್ಮ ಸರ್ಕಾರ ಬರುತ್ತೆ ತರ್ತೀವಿ. ಇಲ್ಲ ಸರ್, ಈಗ ನಾನು ಮೊದಲು ಮಾಡೋ ಕೆಲಸನೇ ನಮ್ಮ ಸರ್ಕಾರದಲ್ಲಿ ಕೂತು ಅದನ್ನು ಮೂರನೇ ಲೆವೆಲ್ ಪ್ರೈಮರಿ ಟ್ರೀಟ್ಮೆಂಟ್, ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಂತ ಕರೀತಾರೆ, ಈಗಾಗಲೇ ಅದು ನಡೀತಿದೆ. ಟೆರಿಷರಿ ಟ್ರೀಟ್ಮೆಂಟ್ಗೆ ನಾನು ಪ್ರಯತ್ನ ಪಟ್ಟು ಒಪ್ಪಿಸ್ತೀನಿ, ಪ್ರಾಮಾಣಿಕವಾಗಿ ಒಪ್ಪಿಸ್ತೀನಿ, ಅದಾಗುತ್ತೆ ಸರ್. ನನ್ನ ಮೊದಲನೇ ಟಾರ್ಗೆಟೇ ಅದು. ಸರ್ ಅದು ನಮ್ಮ ಕಾಂಗ್ರೆಸ್ ಪಕ್ಷ ತಂದಿದೆ, ಮಿಕ್ಕಿದ ಪಕ್ಷಗಳಿಗೆ ಅದು ಎ ಟಿ ಎಮ್. ನಮ್ಮ ಪಕ್ಷ ಏನಿದ್ರು ಜನಕ್ಕೆ ಒಳ್ಳೇದು ಮಾಡುತ್ತೆ ಸರ್, ಒಳ್ಳೇದು ಮಾಡುತ್ತೆ. 3 ವರ್ಷದಿಂದ ಇವ್ರದೇ ಸರ್ಕಾರ ಇತ್ತಲ್ಲ, ಯಾಕೆ ತರಲಿಲ್ಲ 1 ರೂಪಾಯಿ? ಮುಖ್ಯಮಂತ್ರಿಗಳು ಆತ್ಮೀಯರಾಗಿದ್ರಲ್ಲ, ಯಾಕೆ ತರಲಿಲ್ಲ? ಇವ್ರು ಯಾವಾಗಲೂ ಮುಖ್ಯಮಂತ್ರಿಗಳ ಜೊತೆನೇ ಓಡಾಡೋರಲ್ಲ, ಯಾಕೆ ಕನ್ವಿನ್ಸ್ ಮಾಡಲಿಲ್ಲ? ಆಗ್ತಾ ಇರಲಿಲ್ವಾ? ತರ್ಬೋದಾಗಿತ್ತಲ್ವಾ? ಕೇಂದ್ರದಲ್ಲೂ ಇವ್ರದೇ ಸರ್ಕಾರ ಇತ್ತಲ್ಲ, ಇಲ್ಲೂ ಇವ್ರದೇ ಇತ್ತಲ್ಲ. ಇವ್ರು ಬೇರೆ ಜನರ ಪ್ರಕಾರ ಅಂದರೆ ಕೆಲವ್ರ ಪ್ರಕಾರ ಪ್ರಭಾವಿಗಳು, ನನ್ನ ಪ್ರಕಾರ ಅಂಥ ಪ್ರಭಾವಿಗಳೇನಲ್ಲ. ನೋಡಿ ಸರ್, ಖಂಡಿತವಾಗೂ ಇಲ್ಲ. ಇಲ್ಲೇನಿದ್ರು ನಮ್ಮ ಸರ್ಕಾರ, ನಮ್ಮ ಪ್ರಣಾಳಿಕೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಡಿ ಕೆ ಶಿ ಸಾಹೇಬರು, ಇವರು ಕೊಟ್ಟಿರೋ ಪ್ರಾಮಿಸ್ಗಳ ಮೇಲೆ ನಾವು ಚುನಾವಣೆಯನ್ನು ಫೇಸ್ ಮಾಡ್ತೀವಿ.